ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಅಧ್ಯಾಯ 16, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗಳ ಮೀಸಲಾತಿ 2015. ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಯಾವ ರೀತಿ ಇರ್ತದ ಅಂತ ಇಲ್ಲಿ ಹೇಳ್ತಾರೆ. 2015 ಸಾಲಿನ ಚುನಾವಣೆ ಮುಗಿದ ನಂತರ 5 ವರ್ಷದ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗಳನ್ನ ನಿಗದಿಪಡಿಸಬೇಕು ಅಂತೇಳಿ ಹೇಳ್ತಾರೆ. ಅಂದ್ರೆ 5 ವರ್ಷ ಏನಂದ್ರೆ ಅಧಿಕಾರಾವಧಿ ವಿರುದ್ಧ ಇರ್ತದ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೀಸಲಾತಿ ಹೇಗಿರ್ತದ? SC ST ಮೀಸಲಾತಿ ಜನಸಂಖ್ಯೆಗೆ ಅನುಪಾತದಲ್ಲಿ ಇರ್ತದ. ಅಂದ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಹೇಗಿರ್ತದ ಅಂದ್ರೆ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತಹ ಒಂದು ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡ್ತಾರೆ. ಅದರೊಳಗೆ SC ಮತ್ತು ST ಜನಾಂಗ ಎಷ್ಟದ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಅನುಗುಣವಾಗಿ ಅದರ ಅನುಪಾತದಲ್ಲಿ ಏನ್ ಮಾಡ್ತಾರೆ, ಜನಸಂಖ್ಯೆಯನ್ನ ಮೀಸಲಿಡ್ತಾರೆ. ಈಗ ಎಕ್ಸಾಂಪಲ್, ಕರ್ನಾಟಕದ ಜನಸಂಖ್ಯೆ 6 ಕೋಟಿ ಇದೆ ಅಂತ ತಿಳಿಯಿರಿ. ಅದರೊಳಗೆ ಈಗ SC ಮತ್ತು ST 2 ಕೋಟಿ ಅದ ಅಂತ ತಿಳಿಯಿರಿ. 2 ಕೋಟಿ ಇದೆ. ಹಾಗಾದರೆ ಅಕಸ್ಮಾತ್ ಈಗೊಂದ 600 ಗ್ರಾಮ ಮತ್ತು 6000 ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಹುದ್ದೆಗಳು ಖಾಲಿ ಇದ್ವು ಅಂದ್ರೆ ಆ 6000ದಲ್ಲಿ SC ಮತ್ತು ST ಅವರಿಗೆ ಎಷ್ಟು ನೀಡ್ತಾರಂದ್ರೆ 2000 ಹುದ್ದೆಗಳನ್ನ ನೀಡಬೇಕಾಗ್ತದೆ. ಓಕೆ, ಅಕಸ್ಮಾತ್ ಕನಿಷ್ಠ ಒಂದು ಸ್ಥಾನವನ್ನಾದರೂ ಏನ್ ಮಾಡಿರ್ತಾರೆ ಅವರು ನಿಗದಿಪಡಿಸ್ರಿ ಅಂತ ಹೇಳ್ತಾರೆ ಮೀಸಲಾತಿ. ನೆಕ್ಸ್ಟ್ ಮೀಸಲಾತಿ ಏನ್ ಬರ್ತದೆ ಅಂದ್ರೆ ಒಟ್ಟು ರಾಜ್ಯದ ಜನಸಂಖ್ಯೆಗೆ 1/3ರಷ್ಟು ಹಿಂದುಳಿದ ವರ್ಗಗಳ ಮೀಸಲಾತಿ ಬರ್ತದ. ಅದರೊಳಗೆ ಒಬಿಸಿ ಒಳಗ ಒಬಿಸಿ ಅ ಮತ್ತು ಬ ಅಂತ ಬರ್ತದ. ಒಬಿಸಿ ಅ ಮತ್ತು ಬ ಎರಡು ಸೇರಿಸಿದ ಒಬಿಸಿ ಆಗ್ತದ. ಈ ಒಬಿಸಿಯಲ್ಲಿ ಒಬಿಸಿ ಆಗಿ ಎಷ್ಟು ಕೊಡ್ಬೇಕಂದ್ರೆ 80% ಕೊಡ್ಬೇಕು, ಒಬಿಸಿ ಬಗ್ಗೆ 20% ಅಂದ್ರೆ ಇದರಲ್ಲಿ 1/3 ಸ್ಥಾನ ಏನ್ ಮೀಸಲಿಟ್ಟಿರ್ತಾರಲ್ಲ ಅದ್ರೊಳಗನೆ ಇಷ್ಟು ಹಂಚಿಕೆ ಮಾಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಈಗ ಮೇಲೆ ಹೇಳಲ್ಲ 1/3 ಮತ್ತು SC ST ಅವರಿಗೆ ಮೀಸಲಾತಿ ಇದು 50%ರಷ್ಟನ್ನ ಮೀರಬಾರ್ದು ಅಂತ ಹೇಳ್ತಾರೆ. ಮತ್ತು ಪ್ರತಿಯೊಂದರಲ್ಲೂ ಮಹಿಳೆಯರಿಗೆ 50%ರಷ್ಟು ಮೀಸಲಾತಿ ಕೊಡಬೇಕು. ಎಲ್ಲಿ? ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆಯಲ್ಲಿ ಅಂದ್ರೆ 50%ರಷ್ಟು ನೋಡ್ರಿ, ಇಲ್ಲಿ ಹೇಗೆ ಕನ್ಸಿಡರ್ ಆಗ್ತದ ಅಂದ್ರೆ ಇಲ್ಲೊಂದು ಮ್ಯಾಪ್ ತೋರಿಸಿದ್ದೇನೆ, ಅದಕ್ಕೆ ತಕ್ಕಂಗೆ ಎರೋ ಮಾರ್ಕ್ ತೋರಿಸಿದ್ದೇನೆ. ಸಾಮಾನ್ಯ ಇದ್ದಂದ್ರೆ ಸಾಮಾನ್ಯ ಒಳಗನು 50%ರಷ್ಟು ಮೀಸಲಾತಿ ಕೊಡಬೇಕು, SC ST ಒಳಗನು 50%ರಷ್ಟು ಮೀಸಲಾತಿ ಕೊಡಬೇಕು, OBC ಒಳಗನು 50%ರಷ್ಟು ಮೀಸಲಾತಿ ಕೊಡಲೇಬೇಕಾಗ್ತದ. ನೆಕ್ಸ್ಟ್ ಇಲ್ಲಿಗೆ ಈ ಒಂದು ಅಧ್ಯಾಯ ಮುಕ್ತಾಯ ಆಯ್ತು. ಏನಾದರೂ ಡೌಟ್ ಇತ್ತಂದ್ರೆ ನನ್ನ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಭೇಟಿ ಆಗೋಣ.